ಬಂಧುಗಳೇ, ನಾವು ಇಲ್ಲಿ ಏನು ಹೋಗ್ತಾ ಇದ್ದೀವಿ, ಈ ಜಾಗ ಯಾವ ಜಾಗ ಅಂತೇಳಿ ಯಕ್ಷಿತ್ತು ಅಣ್ಣ ಮತ್ತು ಅವರ ಅಣ್ಣ ಇಬ್ಬರು ಹೊಡೆದಾಡಿದ್ದಂಥ ಜಾಗ. ನಷ್ಟ ಶಾರ್ಟ್ ಫಿಲ್ಮ್ ತೆಗೆದಿದ್ದ ಜಾಗ ಇದು ಅಲ್ವಾ? ಬೆಳಗ್ಗೆ 7 ಗಂಟೆಗೆ ಒಳ್ಳೆ ಇಬ್ಬನಿ ಬಿದ್ದಿತ್ತು ಈ ಜಾಗದಲ್ಲಿ. ನೀವು ಆ ಶಾರ್ಟ್ ಫಿಲ್ಮ್ ನೋಡ್ಬೋದು, ಸಖತ್ತಾಗಿತ್ತು. ಆ ಇಬ್ಬನಿ ಶೂಟ್ ಮಾಡಿದ್ದು 650D ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿದಂಥ ಜಾಗ ಇದು. ಇಲ್ಲೇ ಫೈಟ್ ಮಾಡಿದ್ದು ಇವರಿಬ್ಬರು. ಇವ್ರ ಅಣ್ಣನ ಗನ್ನಲ್ಲಿ ಬಡ ಸಾಯಿಸಿದ್ದು ಇದೇ ಜಾಗದಲ್ಲಿ. ಏನು ಇದೇ ಜಾಗದಲ್ಲಿ ಹೀರೋ ಇದು ಬಾವರ್ ಅಲ್ಲ, ನಾನು ಅವನ್ ವಿಲನ್ ಅಲ್ಲ, ಅವ್ನ ಸೈಡ್ ವಿಲನ್ ಮೇನ್ ವಿಲನ್ ಯಾರು ಅಂತ ಕೇಳ್ಕೊಂಡಿದ್ದೀರಾ? ನಾನೇ ಬಾಬಾ. ಸಿಗರೆಟ್ ಸೇತ್ಕೊಂಡು ಶಾರ್ಟ್ ಫಿಲ್ಮ್ ನೋಡಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಮಾಡಿದ್ದೊಂದು ಪ್ರಯತ್ನ ಆಕ್ಷನ್ ಫಿಲ್ಮ್ ಆ ಕಾಲದಲ್ಲಿ ಫಸ್ಟ್ ಇಂಡಿಯನ್ ಶಾರ್ಟ್ ಮೂವಿ ಆಕ್ಷನ್ ಸಿಜಿ ಎಲ್ಲ ಇಟ್ಟಿದ್ದು ಅದೇ ಶಾರ್ಟ್ ಮೂವಿ ಅಲ್ಲ ಬಾಬಾ. ಅದೇ ಶಾರ್ಟ್ ಮೋಸ್ಟ್ಲಿ. ಇದು ಯಕ್ಷಿತ್ ಅವ್ರ ತೋಟ. ಇಲ್ಲೇನು ನೋಡ್ತಾ ಇದ್ದೀರಾ, ನಿಮ್ಮ ತೋಟ ಯಾಕೆ ಅಂದರೆ ಯಾರು ಹೆಣ್ಣು ಕೊಡೋರಿದ್ರೆ ಈ ತೋಟ ನೋಡ್ಕೊಂಡು ಹೆಣ್ಣು ಕೊಡಲಿ ಅಂತ ತೋಟ ತೋರಿಸ್ತಾ ಇದ್ದೀನಿ. ಹೆಣ್ಣು ಕೊಡೋರಿ ಸಿಕ್ಕಾಪಟ್ಟೆ ತೋಟ ಇದೆ. ನಿಮ್ಮ ಮನೆಗಳಲ್ಲಿ ಹಿಂಗೆ ತೊಂದರೆ ಕೊಡ್ತಾರಲ್ಲ, ಎಲ್ಲರೂ ಒಂಚೂರು ಒಂಚೂರು ಮದುವೆ ವಯಸ್ಸಿಗೆ ಬಂತು ಅಂತ ಅಂದರೆ ಮದುವೆ ಆಗಿಲ್ವಾ, ಮದುವೆ ಆಗಿಲ್ವಾ, ಹೆಣ್ಣು ತೋರಿಸೋದು ನೋಡೋದು ಬರೀ ಇದೇ ಆಯ್ತು. ಸಿಕ್ಕಾಪಟ್ಟೆ ತೋಟ ಇಟ್ಕೊಂಡವ್ರೆ, ಒಳ್ಳೆ ಸೆಟ್ಲ್ ಆಗವನೆ, ಸಿನಿಮಾ ಬೇರೆ ಮಾಡ್ತಾವನೆ. ನೋಡಿ, ಯಾರು ಹೆಣ್ಣು ಕೊಡೋರಿದ್ರೆ ಅಟ್ಯಾಕ್ ಮಾಡಿ. ಈಗ ಏನೋ ಅಡಕೆ ಕುಯ್ತವ್ರಂತ, ಅಡಕೆ ಕುಯ್ಯೋದು ಮಾಡಿಲ್ಲ ನಮ್ಮ ಅಪ್ಪಂದಿದ್ದು, ನಾವು ಇನ್ನೂ ಸಾಧನೆ ಮಾಡೋದಿದೆ. ಜಾಸ್ತಿ ಕಷ್ಟಪಟ್ಟು ಮರ ಹತ್ತಿ ಅಡಿಕೆನ ಎಲ್ಲ ಸುಲ್ದು ಇದು ಮಾಡೋಕ್ಕಾಗದೇ ಅಡಿಕೆನ ಹಂಗೆ ಉಂಡಿ ಕೊಡ್ತಾರಂತೆ. ಏನಿದು ಬಾಳೆಹಣ್ಣು ಈ ಟೈಪ್ ಇದೆ? ಮಾದರ ರೈತ ಯಶವಂತ. ಓ, ಅಣ್ಣ ಬೆಳೆಸಿರೋದು. ಇದೆಲ್ಲ ಇದಾಗಿದೆ, ಹಾಳಾಗೋಗಿದೆಯಾ? ಅದೇ ಕೆಳಗಡೆ ಬಂದಿಲ್ಲ ಫಸಲು. ಫಸಲು ಬಂದಿಲ್ಲ. ಏನು ಆದ್ರೂ ಗೊನೆ ಹಿಂಗೆ ಹಿಂಗೆ ಬಿಡ್ತಾವ. ಅವ್ನು ಫುಲ್ ಇಲ್ಲೆಲ್ಲ ಹಾಕಿದಾನೆ. ಹ್ಞೂ, ತುಂಬ ಅದು ಎರಡನೇ ಬೆಳೆ ಹಂಗಂತ, ಸಾರಿ ಎರಡನೇ ಬೆಳೆ ಇದು. ಹೌದಾ? ಕೊಟ್ಟಾಯ್ತು, ಒಂದು 50 KG ಬಂದಾಯ್ತು. ಇಲ್ಲಿ ನೋಡಿ, ಕಡ್ದಾಕಿದಾರಲ್ಲ ಅದ್ರಲ್ಲಿ ಫಸ್ಟ್ ಬೆಳೆ ಬಂದಾಗ. ಇವ್ರ ಅಣ್ಣ ಫುಲ್ ತೋಟ ಎಲ್ಲ ನೋಡ್ಕೊಂತಿರೋದು ಇವ್ರ ಅಣ್ಣ. ಇವ್ನ ಏನೋ ಮಾಡಲ್ಲ ತೋಟದ ಕೆಲಸನ, ಇವ್ನ ಹೊರಗಡೆ ಕೆಲಸ. ಹೌದು, ಅವನೇ ಅವ್ನ ಚಿಕ್ಕ ಮೇಜರ್ಲಿ ಸಿಕ್ಕಾಪಟ್ಟೆ ಅಪ್ಪನ ಸಪೋರ್ಟ್ ಆಗಿ ಇಟ್ಕೊಂಡು ತೋಟ ಮಾಡಿ ಇವೆಲ್ಲ ರೀಪ್ಲಾಂಟೇಷನ್ ಎಲ್ಲ ಮಾಡಿ ಕಷ್ಟಪಟ್ಟಿದ್ದಾನೆ. ಚಿಕ್ಕ ಅವ್ನು ಪಟ್ಟಿದ್ದಾನೆ. ಇವನು ಎಲ್ಲ ತೋರ್ಸ್ಕೊಂಡು ಬರೋದು ಕೆಲಸ ಅವ್ನು. ಈಗ ನಮಗೆ ಒಂದೊಂದು ಸತಿ ಅವಾಗ ಇವಾಗ ಮನೆ ಬಂದಾಗ ಸಣ್ಣ ಬಂದಾಗ ಕೆಳಗಡೆ ಹೋಗಿ ಬರ್ತಾನೆ, ಕೆಲಸ ನೋಡ್ಕೊಳ್ಳೋದು ಮಾಡೋದು ಮಾಡೋದು. ಈಗೆಲ್ಲ ಅಡಿಕೆ ಕಟ್ ಮಾಡಕ್ ಬಂದವರಂತೆ. ನಮ್ಗೆ ಈ ಟೈಮಲ್ಲಿ ಬಾಬಾ ಕಾಫಿನು ಬಂದಿರ್ತಾರೆ ನೋಡಿ, ಕಾಫಿ ಹಣ್ಣು ಬಂದಿದೆ ಈಗ ಆಲ್ರೆಡಿ. ಓ, ಚೆನ್ನಾಗಿ ಬಂದಿದೆ ಅಲ್ವಾ? ಇದು ನವಂಬರ್ ಟೈಮಲ್ಲಿ, ಈಗ ನವಂಬರ್ ಅಲ್ಲಿ ನೋಡ್ತಾ ಇದ್ರ ವಿಡಿಯೋ. ನವಂಬರ್ ಅಲ್ಲಿ ಒಳ್ಳೆ ಸಖತ ಕಾಫಿ ಬೆಳೆದಿದೆ, ಸಿಕ್ಕಾಪಟ್ಟೆ ಕಾಫಿ ಹೊಸ್ತರು. ಈ ಕಾಫಿ ಸಿಕ್ಕಾಪಟ್ಟೆ ಏನಲ್ಲ, ನಮ್ಗೆ ಎಷ್ಟು ಐತೆ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಹೇಳ್ತಾರೆ ಬಾಬಾ, ಕೇಳ್ಬಿಡಿ ಅವೆಲ್ಲ. ಸಾಧಾರಣ ಹೊಟ್ಟೆಪಾಡಿಗೆ ಅಂತಂದ್ರೆ ಏನಿಲ್ಲ. ಇದು ಎಂಥದ್ದು ಈ ಹಣ್ಣು ಈಗ ಬರುತ್ತಲ್ಲ ಬಾಬಾ, ಈ ಟೈಮಲ್ಲಿ ನಮಗೆ ಕಾಫಿ ಜಾಸ್ತಿ ಇರೋದ್ರಿಂದ ಅಡಿಕೆನ ನಾವು ಅದನ್ನು ಕುಯ್ದು ಒಣಗಿಸಿ ಎಲ್ಲ ಕೊಡೋಕ್ಕಾಗಲ್ಲ. ಅಂದ್ರೆ ಅಷ್ಟು ಟೈಮ್ ಇರೋದಿಲ್ಲ, ಮತ್ತೆ ನಮ್ಗೆ ಆ ಪ್ರೊಸೆಸ್ಸಿಗೆ ಈಗ ಟೈಮ್ ಇರೋದಿಲ್ಲ. ನಿಮ್ದು ಅಡಿಕೆನೇ ಮೇನ್ ಬೆಳೆ ಅಲ್ವಲ್ಲ ಅದಕ್ಕೆ? ನಮ್ಮ ಕಾಫಿ ಮೇನ್ ಇದಾರೋದ್ರಿಂದ. ಸೊ ನಾವೀಗ ಏನು ಮಾಡ್ತೀವಿ, ಉಂಡಿ ಕೊಟ್ಬಿಡ್ತೀವಿ. ಉಂಡಿ ಬಂದು ಅವರೇ ಈ ಮರದಲ್ಲಿ ನೋಡ್ಕೊಳ್ತಾರೆ, ಒಂದು ಉಂಡಿ ಅವ್ರು ಕ್ಯಾಲ್ಕುಲೇಷನ್ ಹಾಕ್ತಾರೆ. ಆ ಕ್ಯಾಲ್ಕುಲೇಷನ್ ಮೇಲೆ ನಮಗೆ ಒಪ್ಪಿಗೆ ಆಯಿತು, ನಮ್ಮ ಅವ್ರ ರೇಟು ನಮ್ಮದೇ ಎಲ್ಲ ಕೊಡ್ತೀವಿ, ಇಲ್ವಾ ಬೇಡ ಅಂತ ಸುಮ್ಮನೆ ಬಿಡ್ತೀವಿ. ಹಾಗಾಗಿ ನೋಡಿ, ಇವ್ ಬಂದಿದ್ದಾರೆ, ಅವ್ರ ಮಾತುಗಳು ನೋಡಿ, ಅವರೇ ಅವ್ರದ್ದೇ ಒಂದು ಲೆಕ್ಕಾಚಾರಗಳು. ಹೌದು, ಯಾವಾರ ಅಂತಾರೆ ಇಲ್ಲಿ ನೋಡೋ ಬನ್ನಿ. ಅವ್ರದ್ದೇನೋ ಇವನೇನೋ ಚೌಕಾಸಿ ಮಾಡ್ತಾನಂತೀಗ, ಅವ್ರು ಚೌಕಾಸಿ ಮಾಡ್ತಾರೆ, ಇವನು ಏನೋ ಒಂದು ಮಾಡ. ಚೌಕಾಸಿ ಮಾಡೋಲ್ಲ, ತಿಳ್ಕೊತೀನಿ ಅವ್ರು ಎಷ್ಟು ಎಷ್ಟಕ್ಕೆ ಇದ್ದಾರೆ ಏನು ಎತ್ತ ಅಂತ ತಿಳ್ಕೊತೀನಿ. ಅಡಿಕೆ ನಾನು ಸ್ವಲ್ಪ ರೇಟ್ಗಳನ್ನ ತಿಳ್ಕೊಂಡಿಲ್ಲ. ಅಡಿಕೆ KG ಎಷ್ಟಿದೆ ಅಂತ, ಹಸಿ ಅಡಿಕೆ ನೋಡೋಣ. ಅವ್ರು ಎಷ್ಟು ಹೇಳ್ತಾರೆ ಅಂತ ಗೊತ್ತಾಗುತ್ತೆ, ಅಥವಾ ಅವ್ರು ತುಂಬ ಅವ್ರ ರೇಟಿನ ಲೆಕ್ಕಾಚಾರ ಬರಲ್ಲ, ಎಷ್ಟು ಕ್ವಿಂಟಲ್ ಬೀಳುತ್ತೆ ಅನ್ನೋದು ಅವ್ರು ಲೆಕ್ಕಾಚಾರ ಹಾಕ್ತಾರೆ. ಹೌದಾ? ನೋಡೋಣ. ಈ ಉಂಡಿ ಕೊಡ್ತೀರಿ, ಎಷ್ಟು ಮರ ಇದಾವೆ ಈಗ ಒಟ್ಟು? ಇಲ್ಲಿ ಒಂದು ಎಕರೆ 10 ಗುಂಟೆ ಇರ್ಬೋದು ಇಲ್ಲಿ. ಅದ್ರದ್ದು ನೋಡೋಣ ಎಷ್ಟು ಅಂತ ಕೇಳೋಣ. ಒಂದು ಎಕರೆ 10 ಗುಂಟೆ ಕಾಫಿ ಇದೆ ಇದೆ ಅಡಿಕೆನೇ ನಿಮ್ಮದು? ಅದು ಅಡಿಕೆನೇ ಇರೋದು. ಕೆಳಗಡೆ ಗದ್ದೆ ಇತ್ತು, ಗದ್ದೆ ಜಮೀನು ಮಾಡಿದ್ದು. ಈಗ ಸಪ್ರೇಟ್ ಅಲ್ಲಿ ಅಣ್ಣ ಒಂದು 4 ಎಕರೆ ಸಪ್ರೇಟ್ ಮಾಡಿದಾನೆ, ಅದು ಹೊಸದು. ಇಷ್ಟೊತ್ತವರೆಗೂ ನಾವು ನಡ್ಕೊ ಬಂದಿದ್ದು ಎಲ್ಲ ಇವ್ರದೇ ಜಾಗ. ಇನ್ನೂ ಹೋಯ್ತಾನೆ, ಈಗ ಎಷ್ಟು ಬಂದು ಅಷ್ಟು ಇದೆ ಇನ್ನು. ಯಾಕೆಂದ್ರೆ ಇವೆಲ್ಲ ಯಾಕೆ ಹೇಳ್ತಿದೀವಿ, ಹೆಣ್ಣು ಕೊಡ್ಲಿ ಯಾರಾದ್ರೂ ಸುಮ್ಮನಿದೀವ ಎಂತ ಸುಮ್ಮನಿರ್ತಾರೋ, ತೋರಿಸ್ಬಾರ್ದ? ಮನಸ್ಸು ನೋಡಿ ಬರ್ಬೇಕು. ಈಗ ಮನಸ್ಸು ನೋಡಿ ಎಲ್ಲಿ ಬರ್ತಾರೋ, ಮದುವೆ ಅನ್ನೋದೆಲ್ಲ ಮನ್ಸು ನೋಡಿ ಯಾರು ಆಗಲ್ಲ ಈಗ. ಬರೋ ಕಲ್ಚರ್ ಒಟ್ಟೋಗಿದೆ, ಯಾರು ಮನ್ಸು ನೋಡಾಕ್ತಾರೋ? ಬರೀ ನಮ್ಮನೆ ಅಷ್ಟೇ ಒಂಚೂರು ಒಳಗೆ ಮನ್ಸು ನೋಡಾಗಿರೋದು. ನಮ್ಮ ಮನ್ಸು ನೋಡಿ ಅವ್ರು ದಡ್ಡಿ ಆಗಿದ್ಲ, ಅದಕ್ಕೆ ಮನ್ಸು ನೋಡು. ಅದೇ ಪೂಜೆನ ದಡ್ರಾಗಬೇಕು, ಮನ್ಸು ನೋಡಿ ಮದುವೆ ಆಗ್ಬೇಕು ಅಂತ. ನಾನು ಅದನ್ನ ಹೇಳ್ಬೇಕಿತ್ತಲ್ವಾಗತ್ತ, ನಮ್ಮ ಮನೇಲಿ ಎಕ್ಸಾಂಪಲ್ ಇದೆ. ನಮ್ಮ ಪೂಜೆ DC GC ಎಲ್ಲರೂ ಕೇಳಿದ್ರು,
ಬೇಡ ನನ್ಗೆ ಇದೇ ಗಂಡು ಬೇಕು ಇದೇ ಇದು ಬೇಕು ಅಂತ ಹತ್ಕೊಂಡು ಮನೆ ನನ್ನ ಆಟ ಬಿದ್ದು ನಾನು ಆಟ ಬೀಳಲಿಲ್ಲ ಪಾಪ ಅಳಳು ನಮಗೆ ಅದನ್ನ ನೋಡಕಲ್ಲ ನನ್ನ ಪಕ್ಕದಲ್ಲಿ ಮಲ್ಕೊಂಡು ಇವನ್ ಬೇರೆ ನನ್ಗೆ 10 ಲಕ್ಷ ದುಡ್ಕೊಂಡು ಸಾಲ ಕೊಡ್ತೀನಿ ಅಂತ ಬಂದ ಆಗ ಏಯ್ ಅತ್ತೆ ಹೆಣ್ಣು ಕೊಟ್ಬಿಡೋಣ ಒಂದು 10 ಲಕ್ಷ ದುಡ್ಡು ಕೊಟ್ಬಿಡೋಣ ಅವ್ರಿಗೆ ಅಲ್ಲ ನಾನು ಇನ್ನು ಕಾಲೇಜಲ್ಲಿ ಓದ್ತಿದ್ನಲ್ಲ ಇನ್ನು ನಮ್ಮ ಪೂಜಿತ ಹಿಂಗೆ ಆಗೋಗ್ಬಿಡುತ್ತೆ ಇನ್ನೇನು ಒಂದು ಸೆಟ್ಲ್ ಮಾಡ್ಬೇಕು ನನ್ನ ಹತ್ರ ಏನು ದುಡ್ಡಿಲ್ಲ ಜೋಬಲ್ಲಿ 1 ರೂಪಾಯಿ ಇಲ್ಲ 10 ಲಕ್ಷ ಬಿಡೇ ಪೂಜೆ 1 ಲಕ್ಷ ಕೊಡ್ತೀನಿ ನೀವಿಬ್ರು ಚೆನ್ನಾಗಿದೆ ಅಂತ ಪಾಪ ಬಾವ ಆಲ್ರೆಡಿ ದುಡಿತಾರೆ ನನಗೆ ಇವಾಗ ಇನ್ನೂ ಗೊತ್ತಿತ್ತಿಲ್ವಲ್ಲ ನಾವು ಸ್ವಾಮಿ ಬನ ಅಂದರೆ ನಮ್ಗೆ ಅಷ್ಟಿದ್ವು ಅದ್ರಲ್ಲಿ ನನಗೆ ಸಹ ದುಡ್ಡು ಕೊಡ್ತಾನೆ ಅಂತ 10 ಲಕ್ಷ ಈಗ ನನಗೆ ಕೊಡುತ್ತೆ ನಮ್ಮ ಆ ಥರ ಏನಿಲ್ಲ ಅಲ್ಲಿ ನೋಡಿ ಎಷ್ಟೊಂದು ಹೇಳಿ ಅಡಿಕೆ ಅಡಿಕೆ ವ್ಯಾಪಾರಕ್ಕೆ ಶುರು ಆಗಲಿ ಅದೇ ಮುಟ್ಗೆ ಗೇಟಲ್ಲಿ ಡಾಬಾದ ಗೊತ್ತಾ ಡಾಬಾ ರಾಮನಪುರಕ್ಕೆ ಹೋಗೋ ರೋಡಲ್ಲಿ ರೈಟ್ಗೆ ಅಲ್ಲೇ ಅಲ್ಲೇ ಮುಟ್ಗೆ ಗೇಟು ಅಂತ ಐತೆ ನೋಡಿ ಡಾಬಾ ಐತೆ ಅಲ್ಲೇ ಹರ್ಕೊಂಡಿ 1 ಕಿಲೋಮೀಟರ್ ಆಗತ್ತೆ ನಮ್ದು ಹರ್ಕೊಂಡ್ ತುಂಬಾ ಜನ ಬಂದೇ ಮಾಡ್ತಾ ಇರ್ತಾರೆ ಯಾರು ಹೇಳಿದ್ ನಿಮ್ಗೆ ಯಾರೋ ಇಲ್ಲಿ ನಮ್ಗೆ ಇಲ್ಲಿ ಕುನ್ನೂರ ಹೇಳಿದ್ರು ಕುಂದೂರ ಹೆಂಗಿದೆ ಸರ ರೇಟ್ ಇತ್ತು ಹೇಳಿದ್ರೆ ಒಳ್ಳೆ ರೇಟ್ ಇತ್ತು 60 ರೂಪಾಯಿ ಅವ್ರಿಗೆ ಇತ್ತು ಕೆ ಜಿ 6,000 ಅವ್ರಿಗೆ ಇತ್ತು ಯಾರು ನಿಮ್ಮ ಫ್ರೆಂಡ್ ಯಾರು ಇದ್ರೆ ಫೋನ್ ಮಾಡಿ ಕೇಳಿ ಈಗ ಸಾತ್ಹೋಯ್ತು 50 ರೂಪಾಯಿ 5,100 ರೂಪಾಯಿ ನಡೀತಿ ಯಾರೋ ಕೇಳಿ ನೋಡಿ ಬೇಕೆ ಯಾರೋ ಕೇಳಿ ನೋಡಿ ಮೊನ್ನೆ ಬಂದಿದ್ರು ಮೊನ್ನೆ ಬಂದು ನಮ್ಗೆ ಬರ್ತಾನೆ ಇದ್ದಾರೆ ಹೇಳ್ತಾ ಇದಾರೆ ರೇಟ್ ಎಷ್ಟು ಕೇಳಿದ್ರು ಅದು ನಂಗೆ ಗೊತ್ತಿಲ್ಲ ಅಪ್ಪವ್ರಿಗೆ ಸ್ವಲ್ಪ ಜಾಸ್ತಿ ಹೇಳಿದ್ರು ನೀವು 51 ಅಂತ ಇದ್ರಿ ಇಲ್ಲ ಜಾಸ್ತಿ ಇತ್ತು ಇಲ್ಲ ಉಂಡಿ ಆದರೆ ಎಷ್ಟು ಬರ್ಬೋದು ಅಂಜಾ ಮಾಡಿ ನೀವ್ ಹೇಳಿ ನೀವ್ ಹೇಳ್ಬೇಕು ನಮ್ಗೆ ಗೊತ್ತಿದೆ ನೀವ್ ಈಗ ಹೇಳಿ ನಾನು ಹೇಳ್ತೀನಿ ಈಗ ನಾನ್ ನಂದೇ ಲೆಕ್ಕಾಚಾರ ಕೊಡಿ ನಾನು ಹೇಳಿತ್ತು ನಿಮ್ದು ಹೇಳಿ ಅಂದ್ರೆ ನಾನು ಹಂಗಾರೆ 5 ಲಕ್ಷ ಹೇಳ್ತೀನಿ ಹಂಗೆ ಮತ್ತೆ ಹಂಗೆ ನಾನು ಹೇಳ್ಬೇಕು ಲೆಕ್ಕ ಕೊಡೋದಿಂಗ್ ಹೇಳೋಣ ಅಲ್ಲ ನಿಮ್ದು ಹೇಳಿ ನೀವು ನೋಡ ಶಿವಣ್ಣ ಗೆಸ್ಟ್ ಮಾಡ್ಕೊಂಡು ಉಂಡಿದ್ ಒಂದ್ ಹೇಳಿ ಅದಾದ್ಮೇಲೆ ಕೆಜಿ ಲೆಕ್ಕ ಮಾತಾಡೋಣ ಕೆಜಿ ಲೆಕ್ಕ ನಾವು ಆದಷ್ಟು ಉಂಡಿ ಕೊಡ್ತಾರದು ಕೆಜಿ ಲೆಕ್ಕದ್ದು ನೀವೊಂದು ಹೇಳೋಗಿ ನಮ್ಗೆ ಹೇಳೋದ್ ಬೇಡಿ ನಿಮ್ಗೆ ಅಡ್ವಾನ್ಸ್ ಎಷ್ಟು ಬೇಕು ಈಗಲೇ ಕೊಟ್ಟು ನಾವು ನಾಳಿಕೆ ಕೂತಾಕಿ ಬಾಕಿಯವರಿಗೆ ಶುಭ ಸಾಮ್ಕು ಜುಮ್ಮ ಸಾಮ್ ದೋ ಗಂಟೆ ತಿಂಗ್ ನಡಕಲ್ಲ ಇವತ್ತು ಯಾವ ನಾಳಿಕೆ ಕೂತಾಕ್ತೀವಿ ನಾವು ನಮ್ದು ಅಂತ ಸವಾಸು ಒಪ್ಪಿಗೆ ಆಯ್ತು ಅಂತಂದ್ರೆ ಒಂದ್ ಮಾತು ಅಪ್ಪನ್ ಕೇಳ್ತೀನಿ ಜಯಂತ್ ಒಡದಾಡ್ಕೊಂಡ್ ಬಂದ ಕೊನೆಗೆ ವ್ಯಾಪಾರ ಆಗ್ಲಿಲ್ಲ ಅಲ್ಲ ಅಣ್ಣ ನೀವ್ ಬಿಡಿಸ್ ಮಾಡಿದ್ರೆ ಜಾಸ್ತಿ ಲಾಭ ಆಗಲ್ವಾ ನಿಮ್ಗೆ ಇವ್ರೇನ್ ಲಾಭ ಇಲ್ದೇನೆ ಬರ್ತಾರ ಲಾಭ ಇಲ್ದೇ ಬರೋದಿಲ್ಲ ಅವ್ರು ಕೂಯಿಸಿ ಮಾರೋದು ಮಾರ್ತಾರಲ್ಲ ಅವ್ರು ಒಂದು ಕನಿಷ್ಠ ಪಕ್ಷ ಅವ್ರು ಮಾಡಿರೋ ಕೆಲಸಕ್ಕೆ ಎಷ್ಟು ಬೇಕಷ್ಟು ತಗೊಂಡ್ರೆ ಉತ್ತಮ ಇಲ್ಲ ಇಲ್ಲೇನು ಮಾಡ್ತಾರೆ ಅಂತಂದ್ರೆ ಈಗ ಒಂದು 3 ಲಕ್ಷ ರೂಪಾಯಿ ಮಾಲು ಇವ್ರು 1.5 ಲಕ್ಷ ಕೇಳ್ತಾ ಇದ್ದಾರೆ 3 ಲಕ್ಷ ರೂಪಾಯಿ ಇದೆ ಒಟ್ಟು ಮಾಲು ಮಿನಿಮಮ್ ಇದೆ ಅದು ಅದನ್ನ ಈಗ 1.5 ಲಕ್ಷ ರೂಪಾಯಿ ಕೇಳ್ತಾ ಇದ್ರೆ ಅಂತ ಅನ್ಕೊಳ್ಳಿ 1.5 ಲಕ್ಷ ರೂಪಾಯಿಗೆ ಯಾಕೆ ಕೊಡೋಣ ನಾವು ಕಷ್ಟಪಟ್ಟು ಬೆಳೆದು ಇಟ್ಕೊಂಡು ಟೊಪ್ಪಿ ಕಳ್ಸೋಕೆ ನಾವು ರೆಡಿ ಇಲ್ಲ ಅಲ್ಲ ನಮ್ಮಲ್ಲಿ ರೈತರುಗಳಿಗೆ ಇದೇ ಹೊರ್ತು ಪೆಟ್ಟು ಬೀಳ್ತಾ ಇರೋದು ಈ ದಲ್ಲಗಳಿಗಳ ಹಾವಳಿ 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 ಅವ್ರು ಬಂದು ಇವ್ರು ವರ್ಷಾನ್ಗಟ್ಟಲೆ ಬೆಳೆಯೋದು ಅವ್ರು ಬಂದು ಒಂದೇ ದಿವಸದಲ್ಲಿ ಇದು ಮಾಡೋದು ಸೊ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಅಂತ ಸ್ವಲ್ಪ ಜನ ಬಿದ್ದು ಬಿಡ್ತಾರೆ ಹೆಂಗೆ ಅಲ್ಲ ಮತ್ತೆ ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಿದ್ರ ಇದು ಲಾಸ್ಟ್ ಟೈಮ್ 3 ಲಕ್ಷ ಕೊಟ್ಟಿದ್ದು ಈಗ 1 ಲಕ್ಷ ಕೇಳ್ತಾವ್ರೆ 1 ಲಕ್ಷ ಕೇಳಿದವ್ರೆ ಸೇಮ್ ಫಸ್ಟ್ ಇದೆ ಹೋಗ್ಲಿ ಏನೋ ಒಂದು ವೇರಿಯೇಷನ್ ಆಗುತ್ತೆ ಒಂದು 25-30 ರೂಪಾಯಿ ವೇರಿಯೇಷನ್ ಆಗುತ್ತೆ ಅನ್ಬೋದು ಇಷ್ಟು ಕಮ್ಮಿ ಅಂತೂ ಇರಲ್ಲ ಸರಿ ಅದೇ ನೋಡೋಣ ಅದು ಈಗಲೇ ನಾವು ಬಿಡಿಸ್ಬಿಟ್ಟು ಕೆಜಿ ಲೆಕ್ಕ ಮರಕ್ಕೆ ನೋಡೋದು ಕೆಜಿ ಲೆಕ್ಕ ನಂಗೆ ಅನ್ಸಿದ್ಬಿಟ್ಟು ಜಾಸ್ತಿ ಇದೆ ನಿಮ್ಮ ಶಿವಮೊಗ್ಗ ಸೈಡು ನಿಮ್ದು ಸಬ್ಸ್ಕ್ರೈಬರ್ಸ್ ಇದಾರಲ್ಲ ಅವ್ರಿಗೆ ಕೇಳಿ ಅವ್ರು ನೀಟಾಗಿ ಅದ್ರ ಕೆಳಗಡೆ ಹಾಕಿರ್ತಾರೆ ಅಡಿಕೆ ರೇಟ್ ಅಲ್ಲಿ ಎಷ್ಟಿದೆ ಆ ಮಂಡಿಲಿ ಎಷ್ಟಿದೆ ಅಂತ ಎಲ್ಲ ಕೆಳಗಡೆ ಶಿವಮೊಗ್ಗದವ್ರು ಯಾರು ನೋಡ್ತಾ ಇದ್ರೆ ಅಡಿಕೆ ರೇಟ್ ಎಷ್ಟಿದೆ ಅಂತ ಅಲ್ಲಿ ಕಮೆಂಟ್ ಮಾಡಿ ಬಿಡಿಸಿದ್ದೆಷ್ಟು ಉಂಡಿ ಎಷ್ಟು ಮತ್ತೆ ಒಣಗಿಸಿ ಮಾರಿದ್ರೆಷ್ಟು ಒಣಗಿಸಿ ಮಾರಿದ್ರೆಷ್ಟು ನಾವು ಒಣಗಿಸಿ ಇಲ್ಲಿವರೆಗೂ ಮಾರಿಲ್ಲ ಆಮೇಲೆ ಸಾಧ್ಯ ಆದಷ್ಟು ಕೆಳಗಡೆ ಕಮೆಂಟ್ ಮಾಡೋ ಪ್ರಯತ್ನ ಮಾಡಿ ಯಾರಿಗಾರು ಗೊತ್ತಿದ್ರೆ ಇನ್ನು ಯಾವ ರೂಪದಲ್ಲಿ ಈ ಥರ ಸೇಲ್ ಮಾಡಿದ್ರೆ ರೈತಂಗೆ ಉಪಯೋಗ ಆಗ್ಬೋದು
ಇಲ್ಲಿ ಈ ಪ್ರಾಂತ್ಯಕ್ಕೆ ಹೋಗಿ ಈ ಜಾಗಕ್ಕೆ ಈ ಥರ ಮಾಡಿ ಅಂತ ಒಂದು ಸ್ವಲ್ಪ ಸಜೆಷನ್ ಕೂಡ ಪ್ರಯತ್ನ ಮಾಡಿ. ಯಾರಾದರೂ ಒಬ್ಬ ರೈತ ಕೆಳಗಡೆ ಕಮೆಂಟ್ನ ಓದಿ ಅದನ್ನ ಅರ್ಥ ಮಾಡ್ಕೊಂಡು ಆ ಪ್ರೊಸೆಸ್ಸಲ್ಲಿ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ಬೋದು. ಏನು ಬೇಕಾಗಿರೋದು ಒಂದು ಸಾಲಿಡ್ ಮಾರ್ಕೆಟ್ ಅನ್ನೋದು ಜನಗಳಿಗೆ ಗೊತ್ತಾಗ್ತಿಲ್ಲ ಪಾಪ. ಹಿಂಗೆ ಬಂದು ಇವ್ರು ಹೇಳಿದ್ದೇ ಮಾರ್ಕೆಟು ಗೊತ್ತಾಗಲ್ಲ, ಇನ್ನೊಂದು 4 ಜನ ಬರ್ತಾರೆ ಅವ್ರನ್ನ 4 ಹೇಳಿದ್ದೇ ಮಾರ್ಕೆಟ್ ಮಾಡ್ಕೋತಾರೆ 50-55 ಒಳಗಡೆ ಇದು ಮಾಡಿರ್ತಾರೆ. ಆ್ಯಕ್ಚುಯಲ್ ಪ್ರೈಸು ಫಿಕ್ಸ್ಡ್ ಪ್ರೈಸ್ ಅನ್ನೋದು ಒಬ್ಬ ರೈತನಿಗೆ ಸಿಕ್ಕಿದ್ರೆ ನಮ್ಮ ಇಂಡಿಯಾ ಡೆವಲಪ್ ಆಗುತ್ತೆ ನೋಡಿ. ಅದ್ರಗಿಂತ 80% ರೈತರಿದ್ದಾರೆ. ಕಥೆ ಆದಷ್ಟು ರೈತನಿಗೆ ಏನಾದ್ರು ಸಹಾಯ ಮಾಡಬೇಕು ಅನ್ನತಕ್ಕಂಥ ಮನಸ್ಥಿತಿ ಇದ್ದವರು ಕೆಳಗಡೆ ಕಮೆಂಟ್ ಮಾಡಿ ಒಂದು ಪ್ರೊಸೆಸ್ನ. ಈ ಪ್ರೊಸೆಸ್ ಗೊತ್ತಿದ್ದವರು, ನಮಗೂ ಗೊತ್ತಿಲ್ಲ, ಈಗ ನಮಗೂ ಗೊತ್ತಿಲ್ಲ, ನಮಗೆ ಇವ್ರಿಗೆ ಇರೋ ಕೆಲಸದ ಒತ್ತಡದಲ್ಲಿ ಇವರು ಏನು ಮಾಡೋಕ್ಕಾಗ್ತಿಲ್ಲ. ಕೆಳಗಡೆ ಕಮೆಂಟ್ ಮಾಡಿ, ಅವ್ರ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲೂ ಎಲ್ಲರೂ ನೋಡಿ ರೆಸ್ಪಾಂಡ್ ಮಾಡಿ, ಒಂದು ಯಾರಿಗಾದರೂ ಎಲ್ಲಾದರೂ ಒಂದು ಮೂಲೆಯಲ್ಲಿ ಒಬ್ಬ ರೈತನಿಗೂ ಸಹಾಯ ಆಗೇ ಆಗುತ್ತೆ. ಸರಿ, ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ ಮಾತೆ.